ಐದು ಮನೆ ಸಂಪೂರ್ಣವಾಗಿ ಮುಗಿದೋಗಿದೆ ಬಿದ್ದಿದ್ದಾವೆ, ಅವ್ರಿಗೆ ಪರಿಹಾರ ಕೊಟ್ಟಿದ್ದೀರಾ ಸರ್? ಅಥವಾ ಕೊಟ್ಟರೆ ನೆಕ್ಸ್ಟ್ ಏನಾದ್ರು ಜಾಸ್ತಿ ಮಾಡಿದ್ರೆ ಮತ್ತೆ ಅವ್ರಿಗೆ ರಿಲೀಸ್ ಮಾಡ್ತೀರಾ? ಈಗ ನಾವು ಜಾಸ್ತಿ ಕೊಡೋ ಸಲುವಾಗಿ ಸಾಯಂಕಾಲ ಇವತ್ತು ಸಿ ಎಮ್ ಒಂದು ಆನ್ಲೈನ್ ಮೀಟಿಂಗ್ ಇದೆ ಎಲ್ಲ ಫ್ಲಡ್ ಅಫೆಕ್ಟೆಡ್ ಏರಿಯಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಡಿ ಸಿ ಅವ್ರ ಒಪಿನಿಯನ್ ತಗೊಂಡು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಒಂದು ಚಿಂತನೆ ಆಗಿದೆ. ಆ ಮನೆ ಸಂಪೂರ್ಣ ಕಳ್ಕೊಂಡವ್ರಿಗೆ ಎಷ್ಟು ಕೊಡಬೇಕು ಅದು ಗೈಡ್ಲೈನ್ಸ್ ಇವತ್ತು ಸಾಯಂಕಾಲ ಫಾರ್ಮ್ ಆಗ್ಬೋದು. ಸರ್, ನಿಮ್ಮ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟರೆ ಶಿಥಿಲಾವಸ್ಥೆಯಲ್ಲಿರುವಂಥ ಕೆಲವೊಂದಿಷ್ಟು ಮನೆಗಳಲ್ಲಿ ಇಗೂ ಜನರು ವಾಸವಾಗಿದ್ದಾರೆ, ಅನಿವಾರ್ಯವಾಗಿ ಬಿಟ್ಟು ಹೋಗೋಕ್ಕಾಗಲ್ಲ. ಒಂದು ಅಧಿಕಾರಿಗಳೇ ಅವ್ರನ್ನ ತೆರವು ಮಾಡಿ ಅಥವಾ ಬೇರೆ ಕಡೆ ಇದು ಮಾಡಿ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟರೆ. ಇನ್ನೊಂದೇನಂದ್ರೆ ಸರ್, ಈ ಮರ ಏನು ಹಿರೇಕರೋದು ಬಿತ್ತಲ್ಲ, ಮರ ಬಿದ್ದು ಸಾವನ್ನಪ್ಪ ಅಂಥ ಮರಗಳು ರೋಡ್ಗಳೇ ಭಾಳ ಕಡೆ ಇದಾವೆ ಇಲ್ಲಿ, ಅವನು ಯಾವ ರೀತಿ ಇದು ಮಾಡ್ತೀರಿ ಫೈಂಡ್ ಔಟ್? ಈ ಮರ ಬೀಳೋದು ಬೆಂಗಳೂರಂಥ ಗ್ರಾಮದ ಬೆಂಗಳೂರಂಥ ಊರಲ್ಲಿ ಆಗ್ತಾ ಇರೋದು, ಇಲ್ಲೆಲ್ಲೋ ಒಂದು ಸ್ಟ್ರೇ ಇನ್ಸಿಡೆಂಟ್ ಅದು ಆಗಬಾರ್ದಾಗಿತ್ತು, ದುರ್ದೈವ ಆಗಿದೆ. ಮರ ಬೀಳತಕ್ಕಂಥದ್ರಲ್ಲಿ ಬಹುತೇಕ ಎಚ್ಚರಿಕೆ ವಹಿಸ್ತೀವಿ. ಆದರೆ ನೀವೇನು ಹೇಳಿದ್ರಲ್ಲ, ಮನೆ ಬಿದ್ದಂಥ ಬೀಳ್ತಕ್ಕಂಥ ಮನೆಯಲ್ಲಿ ಜನ ವಾಸ ಆಗ್ತಾ ಇದ್ದಾರೆ, ಅಂಥವ್ರಿಗೆ ವಾಸ ಆಗ್ಲಾರ್ದಂಗೆ ನೋಡ್ಕೋಬೇಕಂತೇಳಿ ಈಗಾಗಲೇ ನಾವು ಪಿ ಡಿ ಒಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಮತ್ತು ಅವ್ರ ಮೀಟಿಂಗು ಕೂಡ ಇವತ್ತು ನಾವು ಮಾಡೋರಿದ್ವಿ. ಭಾಳ 600 ಜನ ಆಗ್ತಾರಂಥೇಳಿ ನಾಳೆ ನಾವು ಪುನಃ ಪರಿಶೀಲನೆ ಮಾಡಿ ಅಂತ ಮಳೆ ಬೀಳ್ತಕ್ಕಂಥ ಮನೆ ಬೀಳ್ತಕ್ಕಂಥ ಮನೆಯಲ್ಲಿ ಜನ ಕೂಡ ಇರಬಾರ್ದು, ನಾನು ಅವರಲ್ಲಿ ವಿನಂತಿ ಮಾಡ್ಕೊಡ್ತೀನಿ. ಯಾಕಂದ್ರೆ ರಗಡ್ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ವಿ. ಶಾಲೆಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ, ಬೇರೆ ಯಾವುದ್ರೆ ಅಂಗನವಾಡಿ ಕಟ್ಟಡ ಇದ್ರೆ ಅಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮೊನ್ನೆ ಕೂಡ ನಾವು ಇದನ್ನು ನಿರ್ಣಯ ಮಾಡಿದ್ದೀವಿ. ನಾಳೆ ಬೆಳಿಗ್ಗೆ ನಾವು ಪಿ ಡಿ ಓಸ್ ಮೀಟಿಂಗ್ ಇಟ್ಕೊಂಡಿದೀವಿ. ಬಹುತೇಕ ಊರಲ್ಲಿ ಎರಡು ಮೂರು ಆ ಊರಲ್ಲಿ ಕೂಡ ನಿಮ್ಗೆ ಗೊತ್ತಿದೆ ಅದೇ ಒಂದು ಮನೆ ಬೀಳ್ತಾ ಇತ್ತು, ಅವ್ರ ಬ್ರದರ್ ಮನಿನೇ ಪಕ್ಕಕ್ಕಿತ್ತು. ಅದು ದುರ್ದೈವ ಹೆಂಗೆ ಅಂದರೆ ಅವ್ರು ತಮ್ಮ ಮನೆ ಕಟ್ಟಿದ ನಾ ಮನೆಗೆ ಅವ್ರು ಹೋಗ್ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು ರಾತ್ರಿ, ಅದು ಬೀಳ್ತದ ಅನ್ನೋದು ಗೊತ್ತಿದ್ದು ಅಲ್ಲೇ ಉಳಿದ್ರಲ್ಲ, ಅದು ತಪ್ಪು. ಪಿ ಡಿ ಓಗೆ ಸಿ ಓ ಕೆಲವೊಂದಿಷ್ಟೇ ಅವೈಜ್ಞಾನಿಕವಾಗಿ ನಮ್ಗೆ ಸಿಗೋದೇ ಇಲ್ಲ. ಇವರು ಕೆಡಿಪಿ ಮೀಟಿಂಗ್ ನಾಗ ಇವರು ಹೇಳಿ ಮನೆ ಸಾಹೇಬ್ ಹೇಳಿ ಯಾವ್ದೋ ಬೆಳೆ ಯಾವ್ದೋ ಇನ್ನೊಂದು ಏನೋ ಹೇಳಿ ಪರಿಹಾರ ನಟಿಸಿಲ್ಲ. ನೋಡಿ ಈಗಂತೂ ಎಲ್ಲ ಆನ್ಲೈನ್ ನಲ್ಲಿ ಇದೆ. ಯಾವ ರೀತಿ ಮಾತಾಡ್ತಾರೆ ಏನಂತ ಅವ್ಯವಹಾರ ಅಂದ್ರೆ ಯಾವ ರೀತಿ ಬೆಳೆದಿರ್ತಾರೆ? ಅಡಿಕೆ ಮೆಕ್ಕೆಜೋಳ ಬೆಳೆದಿರೋದು ಕೂಡಿ ಬೆಳೆದಿರ್ತಕ್ಕಂಥ ಕೂಡಿ ಬೆಳೆದಿರೋದು ಒಂದು ಕಂಪ್ಲೇಂಟ್ ಇದೆ. ಲಾಸ್ಟ್ ಟೈಮ್ ಇಂಟರ್ ಕ್ರಾಪ್ ಆದ್ರೆ ಬರೋದ್ ಕಷ್ಟ. ಬೆಳೆ ಸಮೀಕ್ಷೆ ಕಂಪಲ್ಸರಿ ಮಾಡಿದ್ದಾರೆ ಸರ್, 22 23 23 4ನೇ ಸಾಲಿನಲ್ಲಿ ಬೆಳೆಯುತ್ತೆ. ಸರ್, 20 ವರ್ಷದಿಂದ ಮಾವು ಇದೆ, ಅಡಿಕೆ ಇದೆ, ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸೋದು ಬರ್ತಾ ಇಲ್ಲ. ಇಲಾಖೆಯಿಂದ ಮಾಡಿದ ಸರ್ವೆಯಲ್ಲಿ ಗುಂಜಾಳ ಅಂತ ತೋರಿಸಿದ್ದಾರೆ, ಸೋಯಾಬೀನ್ ಅಂತ ತೋರಿಸಿದ್ದಾರೆ. ಇವತ್ತಿಗೆ ಡೇಟ್ ಮುಗಿತು ಮಾತಾಡಿದೀವಿ. ಆ ಕಟ್ಟಡ ಅವ್ರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೊಸ ಕಟ್ಟಡ ಎಸ್ ಪಿ ಅವ್ರಿಗೆ ಕೊಟ್ಟಿದೀವಿ, ಅದನ್ನು ಡಿ ಸಿ ಅವರು ಎಸ್ ಪಿ ಅವ್ರು ಮಾತನಾಡಿದ್ದಾರೆ, ಸರ್ಕಾರದಿಂದ ಡೈರೆಕ್ಷನ್ಸ್ ಕೊಟ್ಟು ಮಾಡಿಸ್ತಾರೆ. ಇನ್ನೊಂದು ಏನಾಗಿದೆ, ಹಾವೇರಿ ಹೊಸ ಜಿಲ್ಲೆ ಆದಮೇಲೆ ಇಮಿಡಿಯೇಟ್ಲಿ ಅಪ್ಗ್ರೇಡೇಷನ್ಗೆ ಏನೇನು ಮಾಡಬೇಕಾಗಿತ್ತು ಅದು ಆಗಿಲ್ಲ. ದೊಡ್ಡ ಲ್ಯಾಂಡ್ ಬೇಕು, ಎಲ್ಲ ಕಚೇರಿ ಒಂದು ಕಡೆ ಬರಬೇಕು, ಜಿಲ್ಲಾ ಕೇಂದ್ರ ಟೈಪ್ ವಾತಾವರಣ ಇರಬೇಕು. ಇನ್ಮೇಲೆ ಮಾಡೋಣ ಅದನ್ನು. ಈಗ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ದು ಇಷ್ಟು ವರ್ಷ ಲಿಂಗ್ರಿಂಗ್ ಇತ್ತು, ಈಗ ನೀವು ಮೂರು ಥರ್ಡ್ ಇಯರ್ ಬ್ಯಾಚ್ ಕೂಡ ಅಲ್ಲೇ ಹೋಗ್ಬೋದು ಸರ್. ಒಂದೊಂದು ಬಿಲ್ಡಿಂಗ್ ಮಾಡ್ಕೊಳ್ತೀವಿ ಸರ್. ಡಿಸ್ಟ್ರಿಕ್ಟ್ ಕೇಂದ್ರಕ್ಕೆ ಏನೇನು ಬಿಲ್ಡಿಂಗ್ ಬೇಕು ಅವೆಲ್ಲ ಬಿಲ್ಡಿಂಗ್ ಮಾಡಿಸ್ತಕ್ಕಂಥ ಪ್ರಯತ್ನ ಯಾವಾಗ ಬೇಕಾದ ಮಾಡ್ಬೋದು. ಈಗೇನು ಅದರದ್ದೇನು ಸಮಸ್ಯೆ ಇಲ್ಲ, ಥರ್ಡ್ ಇಯರ್ ಕೂಡ ಅಲ್ಲೇ ನಡೀತಾ ಇದೆ. ಕೆಲವು ಇನ್ನೂ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಕೂಡ ಏನೇನು ನಾವು ಎಮ್ ಸಿ ಎಚ್ ಬ್ಲಾಕು ಏನೇನು ಪೆಂಡಿಂಗ್ ಇದು ಅದನ್ನು ಈ ತಿಂಗಳು 30ನೇ ತಾರೀಕು ಒಳಗಾಗಿ ಮುಗಿಸ್ತೀವಿ. ಅಲ್ಲಿ ಹೊಸ MRI ಕೂಡ ಬರ್ತದೆ ಈ ವರ್ಷ.